ಚುಡ್ರಾಯ್ತು ಸರ್. ಒಂದ್ ನಿಮಿಷ, ದಾಖಲೆಗಳು ದಾಖಲೆಗಳಿದಾವೆ ಸ್ವಾಮಿ. ಯಾವ ಇಲ್ಲ, ನೀವು ಇಲ್ಲ ಅಂದ್ರೆ ಆಗುದಿಲ್ಲ. ಅಲ್ಲಲ್ಲ, ನಿಮಗೆ ಅರ್ಥ ಆಗ್ತದೆ, ವಿಚಾರ ಹೇಳ್ತೀನಿ. ದಾಖಲೆಯನ್ನು ಕಳಿಸ್ಕೊಡ್ತೀನಿ. ಆ ವಿಚಾರ ಬಂದಿದ್ದು ನೋಡಿ, ಈಗ ಭೈರತಿ ಬಸವರಾಜರಿದ್ದಾರೆ, ಕೆ ಆರ್ ಪುರಂ ಶಾಸಕರಾಗಿದ್ದಾರೆ. ಅವರು ಬಿಡಿ ಕಲಿ, ಅವ್ರು ಹೇಳ್ತೀನಿ. ಪ್ರಯತ್ನ ನಡೆದಂತ ಸುಳ್ಳಲ್ಲ. ಆಗ್ಲೇ ಅಲ್ಲಿ ಕೆರೆಗಳನ್ನ ಬಿಟ್ಟಿದೆ, ಮನೆಗಳು ಬಂದು ಬಿಟ್ಟಿದೆ. ಕೆರೆಗಳನ್ನ ಕಾಗೋಡು ನಕ್ಷೆಯಿಂದನೆ ತೆಗಿಬೇಕನ್ನುವಂತ ವಿಚಾರ ಬಂದಿದ್ದು, ಅದ್ರ ಬಗ್ಗೆ ಮುಂದುವರೆದಿದ್ದು, ಆಮೇಲೆ ಸಾರ್ವಜನಿಕ ವಲಯದಲ್ಲಿ ಒತ್ತಡ ಬಂದ ಮೇಲೆ ವಿಡ್ರಾ ಮಾಡಿರೋದು ಸತ್ಯ ಇದೆ. ಆತರ ಇಲ್ಲ, ದಾಖಲೆಗಳಿದ್ದಾವೆ. ಇಲ್ಲ, ಆದ್ರಿಂದ ನಾವು ನಾನೇನ್ ಹೇಳ್ತಾ ಇದ್ದೀನಿ, ನಾನು ಈ ತರ ಪ್ರಯತ್ನಗಳು ನಡೀತಾ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಯಾವುದೇ ಸರ್ಕಾರದಲ್ಲಿ ಅಧಿಕಾರಿ, ಒಂದ್ ನಿಮಿಷ, ಅಧಿಕಾರಿಗಳು ಏನ್ ಮಾಡ್ತಾರೆ, ಒಂದು ರೀಸನಿಂಗ್ ಕೊಡ್ತಾರೆ. ಈ ಕಾರಣಗಳಿಂದ ಯಾವುದು ನಿರುಪಯುಕ್ತ ಆಗಿದೆ, ಇದು ಯಾವುದು ಪ್ರಯೋಜನ ಆಗ್ತಾ ಇಲ್ಲ, ಇಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್. ಒಂದ್ ನಿಮಿಷ ಸರ್, ನಮಗೂ ಗೊತ್ತಿದೆ ಸ್ವಲ್ಪ ಏನ್ ನಡೀತಾ ಇದೆ ಏನಿಲ್ಲ ಅಂತ. ಈ ತರ ಮಿಸ್ಗೈಡ್ ಮಾಡಿದಾಗ ಸರ್ಕಾರಗಳು ತಪ್ಪು ದಾರಿಯನ್ನು ಹಿಡಿಯುವಂತದ್ದು ಸಹಜವಾಗಿದೆ. ಇದನ್ನ ತಪ್ಪಿಸಬೇಕಾಗಿದೆ. ಅದಕ್ಕಾಗಿ ಹಿಂದೆಲ್ಲ ಏನೆಲ್ಲ ಪ್ರಯತ್ನಗಳಾಯ್ತು, ಈ ಹಿಂದೆಲ್ಲ ಪ್ರಯತ್ನ ಮಾಡಿ ಕೆಲವರು ಹೆಂಗೆ ಕೆರೆ ಮುಚ್ಚೋದಕ್ಕೆ ಯಶಸ್ವಿ ಆದರು, ಮತ್ತು ಕೆರೆಗಳನ್ನು ನಕ್ಷೆಯಿಂದನೇ ಹೊರಗೆ ತೆಗೆಯೋದಕ್ಕೆ ಏನು ಕಾರಣಗಳು, ಯಾರ ಅಧಿಕಾರಿಗಳು ಅದರ ಹಿಂದಿದ್ದಾರೆ, ಮತ್ತು ಪ್ರಭಾವಿಗಳು ಯಾರು ಹಿಂದಿದ್ದಾರೆ, ಅದ್ರ ಬಗ್ಗೆ ಸಂಪೂರ್ಣವಾದಂಥ ತನಿಖೆಯನ್ನು ನಾನು ಖಂಡಿತವಾಗೂ ಮಾಡಿಸ್ತೇನೆ. ಮುಖ್ಯಮಂತ್ರಿಗಳೇ ಮೈಸೂರು ನಗರದಲ್ಲೂ ಮಾಡಿಸಿ, ಮುಖ್ಯಮಂತ್ರಿಗಳೇ ಮೈಸೂರು ನಗರಕ್ಕೂ ಮಾಡಿಸಿ ಸರ್. ಮುಖ್ಯಮಂತ್ರಿಗಳೇ ನೀವು ಹೇಳಿದಷ್ಟು ಇಟ್ಟಾಗಿ ಮೈಸೂರು ನಗರಕ್ಕೂ ಮಾಡಿಸಿ, ಸರ್ಕಾರಿ ಜಮೀನ ಸೃಷ್ಟಿ ಮಾಡ್ಕೊಂಡು ಖಾತೆ ಮಾಡ್ತಾ ಇರೋರಿಗೆ ಶಿಕ್ಷೆ ಕೊಡಿ. ಮೊದಲು ಸರ್ಕಾರಿ ಜಮೀನ ಕಬಳಿಸ್ತಾ ಇದ್ದಾರೆ, ಸೃಷ್ಟಿ ಮಾಡಿದ್ದಾರೆ ದಾಖಲಾತಿಗಳನ್ನ. ಅಧಿಕಾರಿಗಳಿಗೆ, ರಾಜಕಾರಣಿ ಯಾರೇ ಇರಲಿ, ಅವ್ರಿಗೆ ಶಿಕ್ಷೆ ಕೊಡೋಕಂತ ಕೆಲಸ ಮೊದಲು ಮಾಡಿ. ಮನೆ ಅಧ್ಯಕ್ಷರೇ, ಅಲ್ಲ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಹೇಳಿಕೆ ಮಾಡಿರ್ತಕ್ಕಂಥದ್ದು ನಾನು ಸ್ವಾಗತ ಮಾಡ್ತೀನಿ. ಮನೆ ಜಾರ್ಜ್ ಅವರು ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರಾಗಿದ್ದರು. ನಮ್ಮ ಕಾಲದಲ್ಲಿ ಅಂದರೆ ಅವ್ರ ಕಾಲದಲ್ಲಿ ಕೆರೆ ಮುಚ್ಚತಕ್ಕಂಥದ್ದಾಗಲಿ, ಕೆರೆ ಮುಚ್ಚಿ ಬೇರೆ ರೀತಿ ಅದನ್ನು ಪರಿವರ್ತನೆ ಮಾಡಿರ್ತಕ್ಕಂಥದ್ದಾಗಲಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ದಾಖಲಾತಿಗಳಿದ್ದಾವೆ, ಮಾಡ್ತೀವಿ. ಯಾವ ಕಾಲದಲ್ಲಿ ಆಯಿತು, ಯಾರು ಮಾಡಿದ್ರು, ಅದ್ರ ಹಿಂದೆ ಪ್ರಭಾವಿಗಳು ಯಾರಿದ್ದರು ಅಂತ ಹೇಳ್ತಾ ಇದ್ದಾರೆ. ಫೇರ್ ಎನಫ್. ನೀವು ತನಿಖೆ ಮಾಡಿಸಿ, ತನಿಖೆ ಮಾಡಿಸಿ, ಇನ್ನು ಮುಂದೆ ಈ ಥರದ್ದು ಆಗಬಾರ್ದು ಅಂತಕ್ಕಂಥದ್ದು ಕೂಡ ಆಗಲಿ. ಯಾರಿದ್ದರೂ ಅವರು ಶಿಕ್ಷೆ ಆಗಬೇಕು. ಇನ್ನು